श्री संतोष एस लाड इवरन्नु संपुट दर्जे सचिवरागी अधिकार पद हागू गोप्यता प्रमाण वचन स्वीकरिसलु आह्वानिसुत्तेने। नानु संतोष एस लाड एंब हेसरिन नानु कानून मूलक स्थापितवाद भारत संविधान विषय निजवाद श्रद्धे मत्तु निष्ठेयन्नु होंदिरुत्तेनेंदु नानु भारत सार्वभौमत्वन्नु मत्तु अखंडतेयन्नु एत्ति हिडियुत्तेनेंदु ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆ, ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ। ನಾನು ಸಂತೋಷ್ ಎಸ್ ಲಾಡ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರಿಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯಗಳನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲಿರದ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ। ಸಂತೋಷ್ ಲಾರ್ಡ್ ಕಲಗಟ್ಟಿಗೆಯ ಶಾಸಕರು ನಾಲ್ಕನೇ ಬಾರಿ ಸಂತೋಷ್ ಲಾರ್ಡ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ। 2002ರಲ್ಲಿ ಅವರ ರಾಜಕೀಯ ಪಯಣ ಆರಂಭ ಆಗುತ್ತೆ। ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಅವರ ರಾಜಕೀಯ ಜೀವನ ಶುರು ಮಾಡಿದರು। 2004 ಸಂಡೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ, 2008ರಲ್ಲಿ ಕಲಗಟ್ಟಿಗೆ ಕ್ಷೇತ್ರದಿಂದ ಮತ್ತೆ ಶಾಸಕರಾಗಿ ಆಯ್ಕೆ ಆಗ್ತಾರೆ। 2010ರಲ್ಲಿ KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸಂತೋಷ್ ಲಾರ್ಡ್ ಕೆಲಸ ಮಾಡಿರುವಂಥ ಅನುಭವ ಇದೆ। 2013ರಲ್ಲಿ ಮತ್ತೊಮ್ಮೆ ಕಲಗಟ್ಟಿಗೆಯಿಂದ ಶಾಸಕರಾದರು। ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಅವರು ಕೆಲಸ ನಿರ್ವಹಿಸಿದರು, ಕಾರ್ಮಿಕ ಸಚಿವರಾಗಿ, ಜೊತೆಗೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಕೂಡ ಅವರು ಕೆಲಸ ನಿರ್ವಹಿಸಿದ್ದಾರೆ। ಇನ್ನು BJPಯ CS ನಿಮ್ಮಣ್ಣ ಅವರ ವಿರುದ್ಧ 2018ರಲ್ಲಿ ಅವರು ಸೋಲು ಕಾಣಬೇಕಾಯಿತು। ಈಗ 2023ರಲ್ಲಿ ಸಂತೋಷ್ ಲಾಡ್ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದ್ದಾರೆ, ಮತ್ತೊಮ್ಮೆ ಈಗ ಸಚಿವರಾಗಿದ್ದಾರೆ।